ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆಗೆ ಚಾಲನೆ ಸಿಗ್ತಾ ಇದೆ. ಐತಿಹಾಸಿಕ ವೀರಸೌಧದಿಂದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಎರಡು ಬಸ್ನಲ್ಲಿ ಇಡೀ ರಾಜ್ಯವನ್ನ ಕಾಂಗ್ರೆಸ್ನ ನಾಯಕರು ಸುತ್ತಲಿದ್ದಾರೆ. ಒಂದೇ ಸೀಟ್ನಲ್ಲಿ ಕುಳಿತು ಸಿದ್ದರಾಮಯ್ಯ ಡಿಕೆಶಿ ಪ್ರಯಾಣವನ್ನು ಕೂಡ ಬೆಳೆಸ್ತಾರೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗಿದ್ದಾರೆ. ಬೆಳಗಾವಿಯಿಂದ ಚಿಕ್ಕೋಡಿಗೆ ತೆರಳುತ್ತಾ ಇದೆ ಪ್ರಜಾಧ್ವನಿ ಯಾತ್ರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಸಿದ್ದರಾಮಯ್ಯ ಅವರು ಸಂಚಾರವನ್ನ ಮಾಡಿದ್ರೆ ಇತ್ತ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಡಿಕೆ ಶಿವಕುಮಾರ್ ಅವರು ತಮ್ಮ ಪ್ರಯಾಣವನ್ನ ಬೆಳೆಸಲಿದ್ದಾರೆ. 2023 ರ ಚುನಾವಣೆಯನ್ನ ಮೇನ್ ಟಾರ್ಗೆಟ್ ಆಗಿ ಇಟ್ಕೊಂಡಿರುವಂತ ಕಾಂಗ್ರೆಸ್ಸಿಗ ಪ್ರಜಾಧ್ವನಿ ಯಾತ್ರೆಗೆ ಚಾಲನೆಯನ್ನ ನೀಡಿದೆ. ಐತಿಹಾಸಿಕ ವೀರಸೌಧದಿಂದ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತಿದೆ. ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.